ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಡುಗೆ ಅಡ್ವೆಂಚರ್. ಇವತ್ತು ನಾನು ನಿಮ್ಮೆಲ್ರಿಗೂ ಒಂದು ಸ್ಪೆಷಲ್ ರೈಸ್ ರೆಸಿಪಿನ ಮಾಡಿ ತೋರಿಸ್ತೀನಿ. ಅದೇನೆಂದರೆ ಆಲೂ ಜಿಂಜರ್ ಫ್ರೈಡ್ ರೈಸ್. ಆಲೂಗಡ್ಡೆ ಮತ್ತು ಶುಂಠಿನ ಉಪಯೋಗಿಸ್ಕೊಂಡು ಫ್ರೈಡ್ ರೈಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಆಲೂ ಜಿಂಜರ್ ಫ್ರೈಡ್ ರೈಸ್ ಮಾಡೋದು ತುಂಬಾ ಸಿಂಪಲ್. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಇದನ್ನು ತುಂಬ ಬೇಗ ಕೂಡ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು 1/4 kg ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ. ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಆಲೂಗಡ್ಡೆ ಪೀಸಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಆಲೂಗಡ್ಡೆನ ಎಣ್ಣೆಲಿ ಹಾಕಬೇಕಾದ್ರೆ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ನೀವು ಆಲೂಗಡ್ಡೆನ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿರ್ತೀರಲ್ವ, ನೀರಿಂದ ತೆಗೆದು 1 kitchen ಟವಲ್ ಮೇಲೋ ಅಥವಾ ಟಿಶ್ಯೂ ಪೇಪರ್ ಮೇಲೋ ಹಾಕಿ ಆಮೇಲೆ ಈ ರೀತಿ ಎಣ್ಣೆಲಿ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಎಲ್ಲ ಆಲೂಗಡ್ಡೆ ಪೀಸಸ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಒಂದು ಸ್ಟ್ರೈನರ್ ಮೇಲೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಫ್ರೈಡ್ ರೈಸ್ಗೆ ಒಗ್ಗರಣೆ ಹಾಕಬೇಕು. ಅದಕ್ಕೆ 1/4 cup ಎಣ್ಣೆನ ಹಾಕೋತಾ ಇದ್ದೀನಿ. 1 tablespoon ಅಷ್ಟು ಶುಂಠಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. 1 ಈರುಳ್ಳಿನ ಈ ರೀತಿ ಉದ್ದುದ್ದು ಕಟ್ ಮಾಡಿ ಹಾಕೋತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಈ ಮೂರೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 capsicumನ ಈ ರೀತಿ ಉದ್ದುದ್ದು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿದ್ದ ಆಲೂಗಡ್ಡೆ ಪೀಸಸ್ನ ಹಾಕೋಬೇಕಾಗತ್ತೆ. ನೀವು ಇನ್ನೂ ಜಾಸ್ತಿ ಆಲೂಗಡ್ಡೆ ಬೇಕಂದರೂ ಕೂಡ ಹಾಕೋಬೋದು. ಇದನ್ನು ಕೂಡ ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 1/4 teaspoonಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. 1/4 teaspoonಷ್ಟು ಅಚ್ಚಕಾರದ ಪುಡಿ, 1/4 teaspoonಷ್ಟು ಮೆಣಸಿನ ಪುಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಸ್ಪೈಸಿ ಬೇಕಂದರೆ ಇನ್ನೂ ಎಲ್ಲ ಮಸಾಲೆನ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 1 teaspoonಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ 2 tablespoonಷ್ಟು ಟೊಮೊಟೊ ಸಾಸ್ನ ಹಾಕ್ತಾ ಇದ್ದೀನಿ. ಮತ್ತು 1 tablespoonಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ತಾ ಇದ್ದೀನಿ. ಮತ್ತು 1 teaspoonಷ್ಟು ಸೋಯಾ ಸಾಸ್ನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1/4 teaspoonಷ್ಟು ವಿನೆಗರ್ ಹಾಕ್ತಾ ಇದ್ದೀನಿ. ವಿನೆಗರ್ ಇಲ್ಲಾಂದರೆ ನೀವು ನಿಂಬೆ ರಸ ಕೂಡ ಹಾಕ್ಕೋಬೋದು. ಮನೇಲಿ ಟೊಮೊಟೊ ಸಾಸ್ ಇಲ್ಲಾಂದರೆ ನೀವು ಮನೇಲಿ ಟೊಮೊಟೊ ಪ್ಯೂರಿ ಮಾಡಿ ಕೂಡ ಹಾಕ್ಕೋಬೋದು. ಇವಾಗ 1 cup ಅನ್ನನ ಹಾಕೋತಾ ಇದ್ದೀನಿ. ಈ ಫ್ರೈಡ್ ರೈಸ್ ಮಾಡೋದಕ್ಕೆಲ್ಲ ಆದಷ್ಟು ಅನ್ನನ ಉಡುಡಿಯಾಗಿ ಮಾಡ್ಕೊಳ್ಳಿ. ನೀವು ಈ ಫ್ರೈಡ್ ರೈಸ್ಗೆ ಬಾಸುಮತಿ ಅಕ್ಕಿಯಲ್ಲಿ ಕೂಡ ಅನ್ನ ಮಾಡ್ಕೋಬೋದು. ಇಲ್ಲ ಅಂದರೆ ಮನೇಲಿ ಅನ್ನ ಜಾಸ್ತಿ ಮಿಕ್ಕಿದ್ರೂ ಕೂಡ ಈ ರೀತಿ ಗೊಜ್ಜನ ಮಾಡಿ ಕಲಿಸ್ಕೋಬೋದು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೈಡ್ ರೈಸ್ ಮಾಡೋದಕ್ಕೆ ಕೆಲವೊಂದು ಸಪ್ರೇಟ್ ಪ್ಯಾನ್ಗಳು ಬರುತ್ತೆ. ಆ ರೀತಿ ಪ್ಯಾನ್ಗಳಿದ್ರೆ ನೀವು ಚೆನ್ನಾಗಿ ಟಾಸ್ ಮಾಡಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಸರ್ವಿಂಗ್ ಪ್ಲೇಟ್ ಮೇಲೆ ಈ ಫ್ರೈಡ್ ರೈಸ್ನ ಹಾಕೋತಾ ಇದ್ದೀನಿ. ಇದನ್ನು ನೀವು ಸಾಸ್ ಜೊತೆ ಬೇಕಾದರೂ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಮೂಲಾಗಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಫ್ರೈಡ್ ರೈಸ್ನ ಮಾಡ್ಕೊಂಡಿರ್ತೀರ, ಬಟ್ ಈ ರೀತಿ ಆಲೂಗಡ್ಡೆ ಶುಂಠಿನ ಉಪಯೋಗಿಸ್ಕೊಂಡು ಈ ಫ್ರೈಡ್ ರೈಸ್ನ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ನೀವು ಇದರ ಜೊತೆ ಬೇಕಂದರೆ ಬೇರೆ ವೆಜಿಟೇಬಲ್ಸ್ ಕೂಡ ಹಾಕಿ ಮಾಡ್ಕೋಬೋದು. ಈ ಫ್ರೈಡ್ ರೈಸ್ ತಿನ್ನಬೇಕಾದ್ರೆ ಆಲೂಗಡ್ಡೆ ಪೀಸಸ್ ಎಲ್ಲ ಸಿಗ್ತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ನಾವು ಫ್ರೈ ಮಾಡಿ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.